ಕಲೆ ಇದ್ಯಾರೊಬ್ಬರು ಸುತ್ತೂ ಅಲ್ಲ. ಕಲೆ ಯಾರಿಗೆ ಒಲಿಯುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇಂಥ ಕಲೆನೇ ಜೀವನ ಅಂತ ತಿಳಿದು ಅದನ್ನು ಆರಾಧಿಸ್ತಾ ಪೂಜಿಸ್ಕೊಂಬಂದಿರೋ ಒಬ್ಬ ಕಲಾವಿದನ ಪರಿಚಯ. 1982 ರಾಮನಗರ ಜಿಲ್ಲೆ ಈಜೂರು ತಾಲೂಕಿನ ಸಿದ್ದೇಶ್ವರ ಕುಮಾರ ಹಾಗೂ ಸೋಮಪ್ರಭಾ ದಂಪತಿಗಳಿಗೆ ಜನಿಸಿದ ಪುತ್ರ ರೇಣುಕಾ ಪ್ರಸಾದ್. ಇವರು 2004 ಬೆಂಗಳೂರಿನ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದಿದ್ದಾರೆ. ಕಿರ್ಲೋಸ್ಕರ್ ಕಂಪನಿಯಲ್ಲಿ 16 ಕಾರ್ಯನಿರ್ವಹಿಸಿ ಸ್ವಯಂ ನಿವೃತ್ತಿ ಪಡೆದು ಯಕ್ಷಗಾನ ಮತ್ತು ಜಾನಪದ ನೃತ್ಯ ಸಂಯೋಜಕರಾಗಿ ಹಾಗೂ ತಮ್ಮ ಅದ್ಭುತ ಕಲಾ ಪ್ರದರ್ಶನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನೃತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುತ್ತಾ 2011 ABCD ಡ್ಯಾನ್ಸ್ ಅಕಾಡೆಮಿ, 2012 ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್, 2019 ಅಂಧ ಮಕ್ಕಳ ಅನಾಥಾಶ್ರಮ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲದೆ ದುಬೈನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಭಾರತ ವಿಕಾಸರತ್ನ ಪ್ರಶಸ್ತಿ ವಿಜೇತರಾಗಿದ್ದಾರೆ. 26 ಜನವರಿ 2022 ದೆಹಲಿಯಲ್ಲಿ ನಡೆದ ಪರೇಡ್ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರದ ಜೊತೆ ಯಕ್ಷಗಾನ ಪ್ರದರ್ಶನ ನೀಡಿ ದ್ವಿತೀಯ ಸ್ಥಾನ ಪಡೆದ ಹೆಗ್ಗಳಿಕೆ ಇವರದು. ಬೆಂಗಳೂರಿನಲ್ಲಿ ನಡೆದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಕಾರ್ಯಕ್ರಮದಲ್ಲಿ 100 ಯಕ್ಷಗಾನ ಕಲಾವಿದರ ಜೊತೆ ನಮ್ಮ ಸಂಸ್ಕೃತಿಯ ಕಲೆಯನ್ನು ವೈಭವೀಕರಿಸಿ ಕಲಾ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇದಲ್ಲದೆ 300 ಹೆಚ್ಚು ಶಾಲಾ ಕಾಲೇಜುಗಳಿಗೆ ನೃತ್ಯ ಕಲಿಕೆಯ ಜೊತೆ ಆತ್ಮವಿಶ್ವಾಸದ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ. ಇವರ ಈ ಕಲಾ ಸೇವೆಗೆ ಸಂದ ಪ್ರಶಸ್ತಿಗಳು ಕಲಾರತ್ನ ಪ್ರಶಸ್ತಿ, ನಾಟ್ಯರತ್ನ ಪ್ರಶಸ್ತಿ, ನಾಟ್ಯ ಪ್ರೇರಕ, ಕಲಾ ಮಾಣಿಕ್ಯ, ನಾಟ್ಯ ಕಲಾವಿದ ಪ್ರಶಸ್ತಿ, ಕನ್ನಡ ಮಾಣಿಕ್ಯ, ಕಲಾ ಆರಾಧಕ ಪ್ರಶಸ್ತಿ, ಕಲಾಕಾರ್ ಪ್ರಶಸ್ತಿ, ಜಿಲ್ಲಾ ಪ್ರತಿಭಾವಂತ ಪ್ರಶಸ್ತಿ, ಜನಪದ ರಂಜಿತ ಪ್ರಶಸ್ತಿ, ರಾಮನಗರ ಡ್ಯಾನ್ಸ್ ಸ್ಟಾರ್ ಪ್ರಶಸ್ತಿ, ಇನ್ನು ಹಲವಾರು ಪ್ರಶಸ್ತಿಗಳು ಬಂದಿವೆ. ಕಲಾ ಸೇವೆಯಲ್ಲದೆ ಇವರು ಸಮಾಜಮುಖಿ ಕೆಲಸದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಸಿ ನೆಡುವ ಕಾರ್ಯಕ್ರಮಗಳ ಮೂಲಕ ಪರಿಸರ ಸಂರಕ್ಷಣಾ ಹಾಗೂ ಪರಿಸರ ಮಾಲಿನ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು, ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯವನ್ನು ಎದುರಿಸಲು ಹೆಣ್ಣು ಮಕ್ಕಳಿಗೆ ಮಾಹಿತಿ ಹಾಗೂ ತರಬೇತಿ ನೀಡುವುದು, ವಿಶ್ವ ತಾಯಂದಿರ ದಿನಾಚರಣೆ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆ, ಜಾನಪದ ಕಲೆಗಳ ಪ್ರದರ್ಶನದ ಮೂಲಕ ಜಾನಪದ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ಕಾರ್ಯಕ್ರಮಗಳು, ಇದಲ್ಲದೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಮಾಡುತ್ತಾ ಅನೇಕ ವಿಷಯಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಪ್ರಸ್ತುತ ಇವರು ಕರ್ನಾಟಕ ರಾಜ್ಯ ನೃತ್ಯ ಮಾಲೀಕರ ಸಂಘ ರಾಮನಗರ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಮತ್ತು ಸಂಶೋಧನಾ ಪರಿಷತ್ತು ರಾಮನಗರದ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಅಖಿಲ ಕರ್ನಾಟಕ ಕಲಾವಿದರ ಸಂಘದ ಸದಸ್ಯರಾಗಿದ್ದು ಇನ್ನೂ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಡ ಕುಟುಂಬದಿಂದ ಬಂದ ಇವರು ಅವರ ತಂದೆ ತಾಯಿ ಆಶೀರ್ವಾದದೊಂದಿಗೆ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪಾಲಿಸುತ್ತಾ ಕಲಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕಲೆಯನ್ನೇ ನಂಬಿ, ಕಲೆಯನ್ನೇ ಪೂಜಿಸುತ್ತಾ, ಕಲೆಯನ್ನೇ ಜೀವನ ಎಂದು ಕಲಾ ಸೇವೆ ಮಾಡುತ್ತಿರುವ ಈ ಕಲಾವಿದನ ಮೇಲೆ ನಿಮ್ಮ ಹಾರೈಕೆ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ.